ಮರಿಯಪ್ಪ ಸಿನಿಮಾ ಮೂಲಕ ಮನೆ ಮಾತಾದ ನಟಿ ಸಂಜನಾ ಆನಂದ್ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬಿಸಿ ಸದ್ಯ ಸಿನಿಮಾ ಕೆಲಸಗಳಿಗೆ ಬ್ರೇಕ್ ಬಿದ್ದಿರೋದ್ರಿಂದ ಮನೆಯಲ್ಲಿ ಅಡುಗೆ ಮಾಡೋದ್ರಲ್ಲಿ ಬಿಸಿ ಆಗಿದ್ದಾರೆ ಹಾಗಾದ್ರೆ ಏನ್ ರೆಸಿಪಿ ಟ್ರೈ ಮಾಡಿದ್ದಾರೆ ನೋಡ್ಕೊಂಡು ಬನ್ನಿ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಂಜನಾ ಆನಂದ್ ಮಾತಾಡ್ತಾ ಇರೋದು ಐ ರಿಯಲಿ ವಿಶ್ ಅಂಡ್ ಹೋಪ್ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಅನ್ಕೋತೀನಿ ಲಾಕ್ಡೌನ್ ಸ್ಟಾರ್ಟ್ ಆದಾಗಿಂದ ಆಫ್ ಕೋರ್ಸ್ ಒಂದು ಮೆಂಟಲ್ ಡಿಸ್ಟರ್ಬೆನ್ಸ್ ಎಲ್ಲ ಇದೆ ಬಟ್ ಅದರ ಮಧ್ಯೆ ಕೂಡ ನಾವೆಲ್ಲರೂ ಕಾಮನ್ ಆಗಿ ಟ್ರೈ ಮಾಡಿರುವಂತ ಒಂದು ಲಾಕ್ಡೌನ್ ಅಲ್ಲಿ ಮಾಡಿರೋ ಕೆಲಸ ಅಂದ್ರೆ ಆಫ್ ಕೋರ್ಸ್ ನಾವೆಲ್ಲರೂ ಹೊಸ ಹೊಸ ಡಿಶಸ್ ನ ಟ್ರೈ ಮಾಡಿರ್ತೀವಿ ಮನೇಲಿ ಹೊಸ ಹೊಸ ತರ ಅಡುಗೆ ಮಾಡಕ್ಕೆ ಟ್ರೈ ಮಾಡಿರ್ತೀವಿ ಸೊ ಇವತ್ತು ನಾನು ನಮ್ಮನೆಯಲ್ಲಿ ಏನ್ ಸ್ಪೆಷಲ್ ಆಗಿ ಟ್ರೈ ಮಾಡಿ ಅಂದ್ರೆ ತುಂಬಾ ತರ ಟ್ರೈ ಮಾಡಿದ್ವಿ ಬಟ್ ಅದರಲ್ಲಿ ಕೆಲವೊಂದು ಮಾತ್ರ ಕ್ಲಿಕ್ ಆಗುತ್ತೆ ಓ ಇದು ಚೆನ್ನಾಗಿ ಬಂತಪ್ಪ ಅಂತ ಸೊ ನಮ್ಮನೆಯಲ್ಲಿ ಆ ತರ ಸ್ಪೆಷಲ್ ಅದ್ ಮಾಡಿ ಚೆನ್ನಾಗಿ ಅನ್ಸಿರುವಂತ ಒಂದು ಡಿಶ್ ನ ನಾನು ನಿಮ್ಮೆಲ್ರಿಗೂ ಹೇಳ್ಕೊಡ್ತಾ ಇದ್ದೀನಿ ಸೊ ಲೆಟ್ಸ್ ನೇಮ್ ಇಟ್ ಚಿಕನ್ ಪಾಪ್ಕಾರ್ನ್ ಸೊ ಇವತ್ತು ಚಿಕನ್ ಪಾಪ್ಕಾರ್ನ್ ಹೇಗೆ ಮಾಡೋದು ಹೇಳ್ಕೊಡ್ತೀನಿ ಸೊ ನಾವು ಮಾಡ್ಬೇಕಾಗಿರೋದು ಐ ಡೋಂಟ್ ನೋ ಇಫ್ ಐ ಶುಡ್ ಶೋ ಯು ಪೀಪಲ್ ಯು ನೋ ಬೇಕಾಗಿರುವ ಸಾಮಗ್ರಿಗಳು ಅವೆಲ್ಲ ತೋರ್ಸಕ್ಕೆ ಹೋಗಲ್ಲ ಐ ಜಸ್ಟ್ ನಿಮ್ಗೆ ಹೇಳ್ತಾ ಹೋಗ್ತೀನಿ ನಾನು ಏನೇನು ಆ್ಯಡ್ ಮಾಡ್ತೀನಿ ಒಂದು ಒನ್ ಎಗ್ ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಅಂದ್ರೆ ನಾನು ತಗೊಂಡಿರೋ ಕ್ವಾಂಟಿಟಿಗೆ ಒಂದು ಅರ್ಧ ಸ್ಪೂನ್ ಹಾಕ್ತಾ ಇದ್ದೆ ನಾನು ಡಿಪೆಂಡ್ಸ್ ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಫ್ಕೋರ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಅಂಡ್ ನೆಕ್ಸ್ಟ್ ಖಾರದ ಪುಡಿ ಮಿಕ್ಸ್ ಮಾಡಿ ಐ ಥಿಂಕ್ ದಿಸ್ ಇಸ್ ದ ಮೋಸ್ಟ್ ಒಂಥರ ಸಿಂಪ್ಲೆಸ್ಟ್ ಪ್ರೊಸೀಜರ್ಸ್ ನನ್ನ ಚಿಕನ್ ರೆಸಿಪೀಸ್ ಅಲ್ಲಿ ಸೊ ಕರೆಕ್ಟ್ ಆಗಿ ಏನು ಗಂಟಿಲ್ದೇ ಇರೋ ತರ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದಾದ್ಮೇಲೆ ಚಿಕನ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಒಂದು ಬೌಲ್ಗೆ ಅಕ್ಕಿ ಹಿಟ್ಟು ಅಂಡ್ ಸ್ವಲ್ಪ ಕಾರ್ನ್ ಫ್ಲೋರ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಅಂಡ್ ಈ ಮಿಕ್ಸ್ಚರ್ಗೆ ಸ್ವಲ್ಪ ಉಪ್ಪು ಅಂಡ್ ಪೆಪ್ಪರ್ ನನಗೆ ಯೂಶ್ವಲಿ ಖಾರ ಇಷ್ಟ ಸೊ ಸ್ವಲ್ಪ ಪೆಪ್ಪರ್ ಜಾಸ್ತಿ ಆ್ಯಡ್ ಮಾಡ್ಕೊಳ್ತೀನಿ ಈ ಮಿಕ್ಸ್ಚರ್ಗೆ ನಾವು ಚಿಕನ್ ಅವಾಗಲೇ ರೆಡಿ ಮಾಡ್ಕೊಂಡು ಚಿಕನ್ನ ಆ್ಯಡ್ ಮಾಡೋಣ ಆ್ಯಡ್ ಮಾಡೋದಾದ್ರೆ ಕಂಪ್ಲೀಟ್ ಆಗಿ ಆ್ಯಡ್ ಮಾಡೋದಕ್ಕಿಂತ ಸೆಪ್ರೇಟ್ ಆಗಿ ಈ ಕ್ಯೂಬ್ಸ್ನ ಕವರ್ ಮಾಡಿ ಸೊ ಕ್ಯೂಬ್ಸ್ನ ಸೆಪ್ರೇಟ್ ಆಗಿ ಇತರ ಕವರ್ ಮಾಡಿಕೊಂಡು ದೆನ್ ವಿಲ್ ಫ್ರೈ ಇಟ್ ಸ್ಟಾಪ್ ಸೊ ಎಣ್ಣೆ ಕಾದಿದೆ ನಾವೀಗ ಫ್ರೈ ಮಾಡ್ಕೊಳ್ಳೋಣ ಲಾಕ್ಡೌನ್ ಅಲ್ಲಿ ಅಡುಗೆ ಮಾಡಿದ್ದು ಹೊಸ ರುಚಿಗಳು ಟ್ರೈ ಮಾಡಿದ್ದು ಬಿಟ್ಟು ಐ ಥಿಂಕ್ ನೀವೆಲ್ಲರೂ ಏನ್ ಮಾಡಿದ್ರೆ ಪ್ರಾಬ್ಲಿ ನಾನು ಅದೇ ಮಾಡಿದ್ದೀನಿ ಏನು ತುಂಬಾ ಮೂವೀಸ್ ನೋಡಿದೆ ನೆಟ್ಫ್ಲಿಕ್ಸ್ ಅಲ್ಲಿ ಅಮೆಜಾನ್ ಅಲ್ಲಿ ಟಿವಿ ಹೊಸ ಹೊಸ ಮೂವೀಸ್ ಆಗ್ತಾ ಇದ್ರು ಅಂಡ್ ಎಲ್ಲ ಲ್ಯಾಂಗ್ವೇಜ್ ಎಷ್ಟೋ ಲ್ಯಾಂಗ್ವೇಜ್ ಗೊತ್ತಿಲ್ಲದಿರಲ್ಲ ಭಾಷೆ ಎಲ್ಲ ಮೂವೀಸ್ ನೋಡ್ಬಿಟ್ಟಿದ್ದೀನಿ ನಾನು ಅಂಡ್ ಬೇರೆ ಏನ್ ಐ ಥಿಂಕ್ ಮೋಸ್ಟ್ ಯೂಸ್ಫುಲ್ ಒಂದು ಸಮಥಿಂಗ್ ದಟ್ ಹೆಲ್ಪ್ ಮೀ ವಾಸ್ ವೆನ್ ಐ ಸ್ಟಾರ್ಟೆಡ್ ಮೆಡಿಟೇಷನ್ ಸ್ಟಾರ್ಟ್ ಮಾಡಿದೆ ತುಂಬಾ ಡಿಸ್ಟರ್ಬ್ ಆಗೋಗಿತ್ತು ಮನೇಲಿ ಇದ್ದು ಇದ್ದು ಚಿತ್ರ ತಲೆ ಕೆಟ್ಟಾಗೋಗುತ್ತೆ ಅಂದ್ರೆ ಮೈ ಫ್ರೆಂಡ್ಸ್ ಸಜೆಸ್ಟ್ ಮೆಡಿಟೇಷನ್ ಟ್ರೈ ಮಾಡೋ ಅಂತ ಸೊ ಐ ಥಿಂಕ್ ದಟ್ ವಾಸ್ ಯೂಸ್ಫುಲ್ ನೀವೆಲ್ಲರೂ ಕೂಡ ಟ್ರೈ ಮಾಡಿ ಬೇಯ್ತಾ ಇದೆ ಸರ್ ವಿತ್ ದ ಸ್ಯಾಡ್ ಪಾರ್ಟ್ ಇಸ್ ನಾನು ನಾನ್ ವೆಜ್ ತಿನ್ನೋ ಹಾಗಿಲ್ಲ ಇವತ್ತು ಸೊ ಐ ಡೋಂಟ್ ನೋ ನಾನು ಮಾಡಿರೋದು ಹೆಂಗಿದೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಉಪ್ಪು ಖಾರ ಸರಿ ಇದೆ ಅನ್ನೋನು ಗೊತ್ತಾಗ್ತಾ ಇಲ್ಲ ಈಗ ಫ್ರೈ ಮಾಡಿ ರೆಡಿ ಇದೆ ಲಾಸ್ಟ್
ಅಂದ್ರೆ ಸ್ವಲ್ಪ ಉಪ್ಪು ಖಾರ ಎಂಡಲ್ಲಿ ಹಾಕ್ಬಿಟ್ಟು ಯು ಕ್ಯಾನ್ ಆಲ್ಸೋ ಆಡ್ ಈ ಫ್ರೆಂಚ್ ಫ್ರೈಸ್ ಮೇಕ್ ದಿ ಪೆರಿ ಪೆರಿ ಸೆಪರೇಟ್ ಆಗಿ ಸಿಗುತ್ತೆ ಸೊ ಇನ್ ದಟ್ ಟೇಸ್ಟ್ಸ್ ಗುಡ್ ನಮಸ್ಕಾರ ಮೇಲೆ ಸುಮ್ಮನೆ ಈ ಫಿಶ್ ಗೆ ಮೇಲೆ ಉಪ್ಪು ಖಾರ ಹಾಕೊಳ್ತಿದ್ದೀವಲ್ಲ ಆ ಥರ ಸೊ ಸ್ವಲ್ಪ ವಿಡಿಯೋ ನೋಡಿದ ಮೇಲೆ ನೀವೆಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಮತ್ತೆ ಟ್ರೈ ಮಾಡಿ ಹೇಗಿತ್ತು ಟೇಸ್ಟ್ ಸೊ ಸಿನ್ಸ್ ಇವಾಗ ನಾನು ತಿನ್ನಕ್ ಆಗದೆ ಇರೋ ಕಾರಣ ಐ ಆಮ್ ಆನ್ ವ್ರತ ಸೊ ಓ ಮೈ ಗಾಡ್ ನನ್ನ ತಂಗಿನ ಕರಿತೀನಿ ನಾನು ಟೇಸ್ಟ್ ಮಾಡಿ ಉಪ್ಪು ಖಾರ ಎಲ್ಲ ಹೇಗಿದೆ ಅಂತ ಕೇಳಕ್ಕೆ ಬಟ್ ಸ್ಟಿಲ್ ಓಕೆ ಆನೆಸ್ಟ್ಲಿ ಹೇಳೋ ಟೇಸ್ಟ್ ಓಕೆ ದಿಸ್ ಒನ್ಸ್ ಮೈ ಸಿಸ್ಟರ್ ಹಿಂಗಿತ್ತು ಹೇಳೋ ನನ್ನ ನೇಮ್ ಇಸ್ ವೈಷ್ಣವಿ It must be good. Nice. ಏನಕ್ ಚೆನ್ನಾಗಿರ್ಲೇಬೇಕು ಅಂದ್ರೆ ಬಿಕಾಸ್ ಇಟ್ಸ್ ಹರ್ ರೆಸಿಪಿ ಅವಳೇ ಹೇಳ್ಕೊಟ್ಟಿದ್ದು ಸೊ ವೆನ್ ಚಾನಲ್ ಅವ್ರು ಕೇಳಿದಾಗ ಇಟ್ ವಾಸ್ ಹರ್ ಸಜೆಷನ್ ಇಂದ ಮಾಡೋಣ ಅಂತ ಬಿಕಾಸ್ ಶೀ ಟ್ರೈಸ್ ತುಂಬಾ ಹೊಸ ಹೊಸ ದಿನಾರು ನಾವು ಲಾಕ್ಡೌನ್ ಅಲ್ಲಿ ಏನೇನು ಟ್ರೈ ಮಾಡಿದೀನಿ ಎಲ್ಲ ಇಟ್ಸ್ ಬಿಕಾಸ್ ಆಫ್ ಹರ್ ಅಂಡ್ ಅವಳು ಹೇಳ್ಕೊಡೋ ರೆಸಿಪಿನೇ ಟ್ರೈ ಮಾಡಿದ್ದು ಟಿವಿ ಫೈವ್ ಚಾನಲ್ ಅವ್ರಿಗೆ ಇದೊಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ನನ್ನ ಲಾಕ್ಡೌನ್ ನಲ್ಲಿ ಮಾಡಿದಂತ ಕೆಲವು ಹೊಸ ರುಚಿಗಳನ್ನ ನಿಮಗೆ ತೋರಿಸ್ಕೊಡಕ್ಕೆ ನನಗೆ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಯಾ ನೀವೆಲ್ಲರೂ ಕೂಡ ಡೆಫಿನೆಟ್ಲಿ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ಟ್ರಸ್ಟ್ ಮೀ ಅಂಡ್ ಆಫ್ ಕೋರ್ಸ್ ಸ್ಟೇ ಹೋಮ್ ಅಂಡ್ ಸ್ಟೇ ಸೇಫ್ ಹೊರಗಡೆ ಹೋಗ್ಬೇಕಂದ್ರೆ ಕೂಡ ದಯವಿಟ್ಟು ಮಾಸ್ಕ್ನ ಮರಿಬೇಡಿ ಅಂಡ್ ಯಾ ಸ್ಟೇ ಹೆಲ್ದಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾರೆ ಟಿವಿ 5 ಇದು ವಾಸ್ತವದ ಪ್ರತಿರೂಪ